ट्रैक्टर बैक मध्य मुखामुखी डिक्कियागि स्थळदल्लि इब्बरु सावन्नप्पिरुव घटने नडेदिदे। रायबाग तालूकिन हारुगेरी रायबाग राज्य हेद्दारी मध्ये ई घटनेयु नडेदिद्दु हारुगेरी मार्गवागि वेगवागि बंद बैक ट्रैक्टर गे डिक्कि होडिद परिणाम स्थळदल्लि इब्बरु सावन्नप्पिद्दारे। मृतरु रायबाग तालूकिन अलकनूर ग्रामद पुंडलीक शिंगाडी जटगुंडी केमलापुरद ग्रामद शिवानंद भीमप्प गलगलि एंदु गुरुतिसलागिदे। घटना स्थल के हारुगेरी पीएसआई राघवेंद्र कोत भेटी नीडी स्थल परिशीलन नडेसिदरु। ई बग्गे हारुगेरी पोलीस ठाणा व्याप्तियल्लि प्रकरण दाखलागिदे। कागवाड मतक्षेत्रद केळेगांव ग्रामदल्लि संत निरंकारी चारिटेबल ट्रस्ट देहलि शाखे केळेगांव वतियिंद बेळगावि ब्लड बैंक सहयोगदोंदिगे रक्तदान शिबिर नडेयितु। ಶಿಬಿರದಲ್ಲಿ ಕಿಳಿಗಾಂವ ಶಾಖೆ ಜ್ಞಾನ ಪ್ರಚಾರ ವಿಜಯ ಮಾಣಿ ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು। ಈ ವೇಳೆ ಮಾತನಾಡಿದ ಅವರು ಸಂತ ನಿರಂಕಾರಿ ಚಾರಿಟೇಬಲ್ ಟ್ರಸ್ಟ್ ದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ದೇಶದ 272ನೇ ಶಾಖೆಯಲ್ಲಿ ಉಚಿತ ರಕ್ತದಾನ ಶಿಬಿರ ನಡೆಯುತ್ತಿದ್ದು ವಿಶೇಷವಾಗಿ ಏಪ್ರಿಲ್ 24 ರಂದು ಬಾಬಾ ಗುರು ಬಚ್ಚನ್ ಸಿಂಹಜಿ ಮಹಾರಾಜ ಅವರ ಬಲಿದಾನ ದಿನದಂದು ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ। ಎಲ್ಲವೂ ಸಿಗುವ ಈ ದಿನಗಳಲ್ಲಿ ರಕ್ತ ಸಿಗುವುದು ಕಷ್ಟ। ರಕ್ತ ಸಿಗದೆ ಎಷ್ಟೋ ಜನರು ಪ್ರಾಣ ತ್ಯಾಗ ಮಾಡುತ್ತಿದ್ದಾರೆ। ಅದು ಆಗಬಾರದು ಎಂಬ ಉದ್ದೇಶದಿಂದ ಹಾಗೂ ಜಾತಿ ಮತ ಭೇದ ಭಾವ ಮಾಡದೆ ಮನುಷ್ಯರು ಎಲ್ಲರೂ ಒಂದೇ ಎಂದು ಸಾರುವ ಉದ್ದೇಶದಿಂದ ಸಂತ ನಿರಂಕಾರ ಚಾರಿಟೇಬಲ್ ಟ್ರಸ್ಟ್ನ ಉದ್ದೇಶ ಆಗಿರುತ್ತದೆ। ಇದನ್ನು ಸಾರಲು ರಕ್ತದಾನ ಆಯೋಜಿಸುತ್ತಾ ಬರುತ್ತಿದೆ। ಈ ಶಿಬಿರದಲ್ಲಿ ರಕ್ತದಾನ ಮಾಡಿದ ನಿರಂಕಾರಿ ಭಕ್ತರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು। ಶಿಬಿರದಲ್ಲಿ ಮಹಿಳೆಯರು ಸೇರಿದಂತೆ ನೂರಾರು ಭಕ್ತರು ರಕ್ತದಾನ ಮಾಡಿದರು। ಸಂಜೆ ಸತ್ಸಂಗ ಕಾರ್ಯಕ್ರಮವನ್ನು ಬೆಂಗಳೂರು ಜ್ಞಾನ ಪ್ರಚಾರಕ ಸತೀಶ್ ಕತ್ರಜಿ ಪ್ರವಚನ ನೀಡಿದರು। ರಕ್ತದಾನ ಶಿಬಿರದಲ್ಲಿ ಮಹಂತೇಶ್ ಪಾಟೀಲ್, ಉಲ್ಲಾಸ್ ಹರಳೆ, ಬಸಪ್ಪ ಜುಟ್ಟಿ, ಕೈಲಾಸ್ ಮಾಣೆ, ಶ್ರೀಕಾಂತ್ ವಾಗ್ಮೋಡೆ, ಸುನೀಲ್ ಪಾಟೀಲ್, ಅತುಲ್ ಸೋಲಂದ್ಕರ್, ರಾಮಕಾಂತ್ ಸಲ್ಗರ್, ಕಾಶಿನಾಥ್ ಪಾಟೀಲ್, ದಾದಾಸಾಹೇಬ್ ಶೇಳಕಿ, ಆಶಾ ಸನಿಧಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ಯುವತಿ ಮೇಲೆ ಅತ್ಯಾಚಾರವೆಸಗಿದ ಪ್ರಕರಣ, ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್। ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಮಾಹಿತಿ ನೀಡಿದ್ದಾರೆ। ಏಪ್ರಿಲ್ 26 ರಂದು ನಗರದ ಹೊರಭಾಗದ ನಿರ್ಜನ ಪ್ರದೇಶದಲ್ಲಿ ಆಟೋ ಚಾಲಕ ಯುವತಿ ಮೇಲೆ ಅತ್ಯಾಚಾರವೆಸಗಿದ ಘಟನೆ ಜರುಗಿದೆ। ಆಟೋ ಚಾಲಕ ಹನುಮಂತ ಹಾಗೂ ಆತ ಸ್ನೇಹಿತನ ನರಸಪ್ಪನ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ। ಆರೋಪಿಗಳಿಬ್ಬರನ್ನು ಬಂಧಿಸಿ ಜೈಲಿಗಟ್ಟಿದ ಯಾದಗಿರಿ ಮಹಿಳಾ ಠಾಣೆ ಪೊಲೀಸರು ಹೊಸಳ್ಳಿ ಗ್ರಾಮದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿದುಬಂದಿದೆ। ಆಟೋ ಚಾಲಕರಿಗೆ ಈ ಬಗ್ಗೆ ಇಂತಹ ಕೃತ್ಯ ನಡೆಸದಂತೆ ಜಾಗೃತಿ ಮೂಡಿಸಲಾಗುತ್ತದೆ। ಮಹಿಳೆಯರು ಎಚ್ಚರದಿಂದ ಇರಬೇಕು। ಕಾರದ ಪುಡಿ ಇಟ್ಟುಕೊಂಡು ಮಹಿಳೆಯರು ಸಂಚಾರ ಮಾಡಬೇಕೆಂದು ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ಕಿವಿಮಾತು ಹೇಳಿದ್ದಾರೆ। ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನಲ್ಲನಟ್ಟಿ ಗ್ರಾಮದ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಿದ ಭಕ್ತರು ಕಳೆದ 2 ವರ್ಷಗಳಿಂದ ಕೊರೋನಾ ಹೊಡೆತಕ್ಕೆ ಸಿಲುಕಿ ಸರ್ಕಾರದ ಆದೇಶದ ಮೇರೆಗೆ ಯಾವುದೇ ಜಾತ್ರೆಗಳನ್ನು ಆಚರಣೆ ಮಾಡಿರಲಿಲ್ಲ। ಈ ವರ್ಷ ಯಾವುದೇ ಭಯವಿಲ್ಲದೆ ಎಲ್ಲಾ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಅಡ್ಡಿ ಆತಂಕಗಳು ಇಲ್ಲದೆ ಭಕ್ತರು ಖುಷಿಯಿಂದ ಭಂಡಾರದಲ್ಲಿ ಮಿಂದೆದಿದ್ದಾರೆ। ಈ ಜಾತ್ರೆಯಲ್ಲಿ ಜೋಡೆತ್ತಿನ ಕಲ್ಲು ಜಗ್ಗುವ ಶರ್ತು, ತೆರೆಬಂಡಿ ಶರ್ತು, ಸೈಕಲ್, ಕುದುರೆಗಾಡಿ, ಯುವಕರ ಓಟದ ಸ್ಪರ್ಧೆ ಸೇರಿದಂತೆ ಹಲವಾರು ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದರು। ರಾತ್ರಿಯಾದೇ ಊರಿನ ಯುವಕರು ನಾಟಕ ಪ್ರದರ್ಶನ ನೀಡಿ ಸಾರ್ವಜನಿಕರನ್ನು ಮನರಂಜಿಸಿದ್ದಾರೆ। ಜಾತ್ರೆಯ ಕೊನೆಯ ದಿನದಂದು ಸಣ್ಣ ಮಕ್ಕಳ ಹಾಗೂ ಯುವಕರ ಕುಸ್ತಿ ಆಯೋಜನೆ ಮಾಡಲಾಗಿತ್ತು। ಜಿಲ್ಲೆಯ ಹಲವು ಕಡೆಗಳಿಂದ ಕುಸ್ತಿ ಪಟುಗಳು ಆಗಮಿಸಿ ಈ ಕುಸ್ತಿಯನ್ನು ನೋಡಲು ಎರಡು ಕಣ್ಣು ಸಾಲದಂತೆ ಮಾಡಿದರು। ನಂತರ ಈ ಕ್ರೀಡೆಗಳಲ್ಲಿ ಜಯ ಗಳಿಸಿದವರಿಗೆ ಬಹುಮಾನ ಹಾಗೂ ಧ್ವಜ ನೀಡುವ ಮೂಲಕ ಗೌರವಿಸಲಾಯಿತು। ಒಟ್ಟಿನಲ್ಲಿ ನಲ್ಲಾನಟಿ ಗ್ರಾಮದೇವರ ಜಾತ್ರೆ ನೋಡುವುದೇ ಒಂದು ಸೌಭಾಗ್ಯ ಎಂದು ಭಕ್ತರು ಹೇಳುತ್ತಿದ್ದಾರೆ।